ಸ್ವಾಮಿಗಳು ಬೇಕಂತ ಹೇಳಿದಾಗ ಇಂಥವ್ರು ಕೊಡ್ರಿ ಅಂತ ಇವರು ಕೇಳ್ತಾರೆ. ನೀವೇನು ನೀವು ಹೇಳಿದ್ರಲ್ಲ ಅಂಥವ್ರು ಯಾರಾದರೂ ಇದ್ರೆ ಕೊಡ್ರಿ ನಮ್ಗೆ. ಅವಾಗ ಹೇಳಿದ ತಕ್ಷಣ ಇವತ್ತು ಅಲ್ಲೇ ನಾವು ಮಠದಲ್ಲಿ ಸೇವೆ ಮಾಡ್ಕೊತಿದ್ದೀವೋ ನಮ್ಮನ್ನು ಇಲ್ಲಿ ಕಳಿಸ್ತಾರೆ. ಕಳಿಸಿ ಬಳಕೆ ಇಲ್ಲಿ ಪ್ರಾಮಾಣಿಕವಾದ ಸೇವೆಯನ್ನು ಸ್ವಾಮೀಜಿಯವರು ನಮ್ಮಲ್ಲಿ ಕಳಿಸಿದ್ದಾರೆ ಅಂದಮೇಲೆ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮ ಮಾಡೋದ್ರ ಮುಖಾಂತರವಾಗಿ ಜನಗಳಲ್ಲಿರ್ತಕ್ಕಂಥ ದುರ್ಚಟ ದುರ್ಗುಣ ದುರ್ವ್ಯಸನಗಳನ್ನು ಅವ್ರನ್ನಲ್ಲಿ ಬಿಡಿಸೋದ್ರ ಮುಖಾಂತರವಾಗಿ ಇದು ಸಾಹಿತ್ಯಿಕವಾಗಿ ನಾವು ಈ ಭಾಗದಲ್ಲಿ ಭಾಳಷ್ಟು ಆಂಧ್ರ ನಮಗೆ ಇಲ್ಲಿ ಇರೋದರಿಂದ ನಮ್ಮಲ್ಲಿ ಕನ್ನಡ ಹೆಚ್ಚಿಗೆ ತೆಲುಗು ಜಾಸ್ತಿ ಮಾಡೋದ್ರಿಂದ ಗಡಿನಾಡು ಸಾಂಸ್ಕೃತಿಕ ಉತ್ಸವ ಅಂತೇಳಿ ಇದನ್ನು ಮಾರ್ಪಡಿಸಿ 10 ದಿನಗಳ ಕಾಲ ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದೆ ನಾನು. ಈಗ 25 ವರ್ಷದಿಂದ ಮತ್ತು ಮಳೆ ಬೆಳೆ ಇಲ್ಲದೇ ಇರೋದರಿಂದ ಮತ್ತು ಕಡಿಮೆ ಮಾಡ್ಕೊಂತ ಈ ವರ್ಷ ಒಂದು 5 ದಿನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮ 25 ವರ್ಷದ ಒಂದು ಪ್ರೋಗ್ರಾಮ್ ವಿಶೇಷವಾಗಿ ಭಕ್ತರವ್ರು ಏನು ಮಾಡ್ತಾರೆ 25 ವರ್ಷ ಸ್ವಾಮಿಗಳು ಇದನ್ನು ಬೆಳವಣಿಗೆ ಮಾಡ್ಕೊಂಬಂದರು ಅವ್ರ ಕಾರ್ಯಕ್ರಮ ಅಂತ. ನಾನು ಇದನ್ನು ಅನ್ನಂಗಿಲ್ಲ, ನಮ್ಮದು ಮಠದ ಕಾರ್ಯಕ್ರಮ ಇದು, ನಮ್ಮ ಭಕ್ತರ ಕಾರ್ಯಕ್ರಮ ಇದು. ಅದರಲ್ಲಿ ನನ್ನದು ಪಾತ್ರ 25 ವರ್ಷ ಇಲ್ಲಿ ನಾನು ಬಂದಿರೋದ್ರಿಂದ ಅದು ಒಂದು ಸೇರ್ಕೊಂಡದ್ದು ಅಷ್ಟೇ, ಬಿಟ್ಟರೆ ಅದಕ್ಕೇನು ಹೆಚ್ಚಿನ ಮಹತ್ವ ಇಲ್ಲ. ಇಲ್ಲಿ ದಾಸೋಹ ಕಾಯಕ ಮತ್ತು ಶೈಕ್ಷಣಿಕ ನಮ್ಮ 100 ಏನು ಕಾರ್ಯಕ್ರಮಗಳು ಅದರ ಮುಖಾಂತರವಾಗಿ ಗೋಷ್ಠಿಗಳು ನಡೀತಾವೆ, ಎಲ್ಲರಿಗೂ ಪ್ರವಚನ ಕಾರ್ಯಕ್ರಮ ಎಲ್ಲ. ಅದಕ್ಕೆ ಬಸವಾದಿ ಶಿವಶರಣರ ವಚನ ಸಾಹಿತ್ಯ ತತ್ವ ಪ್ರಸಾದ ಅದು ಮುಖ್ಯ ನಮಗಿದ್ದು ಆ ಒಂದು ಇದರಿಂದ ಇದು ಕಾರ್ಯಕ್ರಮಗಳು ಎಲ್ಲ ಇದ್ರೊಳಗೆ ಅಡಕಾಗಿದೆ. ಅದೊಂದು ವಿಷಯ ಅಷ್ಟೇ ನಾನು ಹೇಳಿದೆ, ಕಾರ್ಯಕ್ರಮವನ್ನು ಸರಳ ಮಾಡೋದು, ನಮ್ಮದೇನು 25 ವರ್ಷ ಅಂತ ಅದನ್ನು ದೊಡ್ಡದಾಗಿ ಏನು ವಿಶೇಷ ಮಾಡೋದು ಬೇಡ.